ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಂಜೆ ದೇವೇಗೌಡ ಯಡಿಯೂರಪ್ಪ ಮೀಟ್, ಕುತೂಹಲ ಮೂಡಿಸಿದೆ ರಾಜಕೀಯ ನಾಯಕರ ಸಭೆ, ಹಾಸನ ಅಭಿವೃದ್ಧಿ ಕುರಿತು ನಡೆಯಲಿದೆ ಚರ್ಚೆ. ರಾಜಕೀಯದಲ್ಲಿ ಇವತ್ತು ಬಹಳ ಮುಖ್ಯ ದಿನ, ಯಾಕೆಂದರೆ ಬದ್ಧ ವೈರಿಗಳಾದ ದೇವೇಗೌಡರು ಮತ್ತು ಸಿಎಂ ಯಡಿಯೂರಪ್ಪ ಭೇಟಿಯಾಗ್ತಾ ಇದ್ದಾರೆ. ಇವರಿಬ್ಬರ ಭೇಟಿ ಈಗ ಕುತೂಹಲ ಮೂಡಿಸಿದೆ. ದೇವೇಗೌಡ ಸಿಎಂ ಯಡಿಯೂರಪ್ಪ ಭೇಟಿ. ಹೌದು, ನೀವು ಕೇಳ್ತಿರೋದು ಸತ್ಯ. ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಸಿಎಂ ಯಡಿಯೂರಪ್ಪ ಇವತ್ತು ಭೇಟಿಯಾಗಲಿದ್ದಾರೆ. ಬೆಂಗಳೂರಿನ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಗೌಡರ ಜೊತೆ ಸಿಎಂ ಸಭೆ ನಡೆಸಲಿದ್ದಾರೆ. ಸದ್ಯ ರಾಜಕೀಯದಲ್ಲಿ ಬದ್ಧ ವೈರಿಗಳಾಗಿರೋ ಇವರು ಭೇಟಿಯಾಗ್ತಿರೋದು ತೀವ್ರ ಕುತೂಹಲ ಮೂಡಿಸಿದೆ. ಈ ಸಭೆಯಲ್ಲಿ ಹಾಸನ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಚರ್ಚೆ ನಡೆಯಲಿದೆ. ಇತ್ತೀಚೆಗಷ್ಟೇ ಜಿಲ್ಲೆಯ ಅಭಿವೃದ್ಧಿಗೆ ಆಗ್ರಹಿಸಿ ಸಿಎಂ ನಿವಾಸದೆದುರು ಗೌಡರು ಧರಣಿ ನಡೆಸಿದ್ರು. ಬೇಡಿಕೆ ಈಡೇರಿಸೋದಾಗಿ ಭರವಸೆ ನೀಡಿದ ಮೇಲೆ ಸತ್ಯಾಗ್ರಹ ಅಂತ್ಯಗೊಳಿಸಿದ್ರು. ಅದರಂತೆ ಇವತ್ತು ಗೌಡರ ಜೊತೆ ಸಿಎಂ ಸಂಜೆ ಮಾತುಕತೆ ನಡೆಸಲಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ, ಎಲ್ಲ ಇಲಾಖೆಯ ಮುಖ್ಯ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಣ್ಣ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿರೋ ಇವರಿಬ್ಬರ ಮಾತುಕತೆ ಯಶಸ್ವಿಯಾಗುತ್ತಾ ಗೌಡರ 16 ಬೇಡಿಕೆಗಳಿಗೆ ಸಿಎಂ ಒಪ್ಪಿಗೆ ಕೊಡ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಸಿಎಂ ಯಡಿಯೂರಪ್ಪ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುತ್ತಿದ್ದಾರ. ಶಿವಮೊಗ್ಗ ಮತ್ತು ಹಾಸನವನ್ನು ನೋಡಿದ್ರೆ ಹೌದು ಅನ್ನೋ ಉತ್ತರ ಸಿಗುತ್ತೆ. ಈ ಮಾತು ಹೇಳ್ತಿರೋದು ಯಾಕೆ ಅಂತ ನಿಮಗೆ ಡೌಟ್ ಬಂದರೆ ಈ ರಿಪೋರ್ಟ್ ನೋಡಿ. ಶಿವಮೊಗ್ಗ ವರ್ಸಸ್ ಹಾಸನ. ಹೌದು, ಸತ್ಯದ ವಾತಾವರಣ ನೋಡಿದ್ರೆ ಇದು ನಿಜ ಅನ್ಸುತ್ತೆ. ಇದಕ್ಕೆ ಕಾರಣ ಇಲ್ಲದಿಲ್ಲ. ಯಾಕಂದ್ರೆ ನಮ್ಮ ಸಿಎಂ ಯಡಿಯೂರಪ್ಪ ಪ್ರತಿನಿಧಿಸೋ ಶಿಕಾರಿಪುರ ಕ್ಷೇತ್ರ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇನ್ನು ಮಾಜಿ ಪ್ರಧಾನಿ ಗೌಡರ ಕೋಟೆ ಹಾಸನ. ಸಿಎಂ ಆದವರು ತನ್ನ ತವರಿನ ಕಡೆ ಹೆಚ್ಚು ಗಮನ ಹರಿಸೋದು ಕಾಮನ್. ಆದರೆ ಇತರ ಕ್ಷೇತ್ರಗಳಲ್ಲಿ ಆಗ್ತಿದ್ದ ಅಭಿವೃದ್ಧಿ ಕಾರ್ಯಗಳನ್ನ ಅರ್ಧಕ್ಕೆ ನಿಲ್ಲಿಸಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗದಂತೆ ತಡೆದ್ರೆ ಹೇಗೆ? ಈಗ ಆಗ್ತಿರೋದು ಇದೇ ಪ್ರಾಬ್ಲಮ್. ಹೀಗಾಗಿಯೇ ಮೊದಲು ಶಿವಮೊಗ್ಗ ವರ್ಸಸ್ ಹಾಸನ ಅಂತ ಹೇಳಿದ್ದು. ಅಂದ್ರೆ ಸಿಎಂ ಯಡಿಯೂರಪ್ಪ ಸೇಡಿನ ರಾಜಕಾರಣಕ್ಕೆ ಇಳಿದಿದ್ದಾರಾ, ಅಥವಾ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚಿದಾರಾ? ಇಂತಹ ಪ್ರಶ್ನೆಗಳು ಸಹಜವಾಗಿ ಮೂಡತ್ವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಕೆಲವೊಂದು ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡ್ತಿದ್ದೀವಿ. ಪ್ರಮುಖವಾಗಿ ಶಿವಮೊಗ್ಗ ಜಿಲ್ಲೆಗೆ ಸಿಎಂ ಯಡಿಯೂರಪ್ಪ ಏನೇನ್ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಶಿವಮೊಗ್ಗ ಸರ್ಕಾರಿ ವೈದ್ಯ ಕಾಲೇಜಿಗೆ 50 ಕೋಟಿ ರೂಪಾಯಿ ಕೊಟ್ರೆ, ಶಿವಮೊಗ್ಗ ಖಾಸಗಿ ಬಸ್ ನಿಲ್ದಾಣಕ್ಕೆ 50 ಕೋಟಿ ಮತ್ತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ 15 ಕೋಟಿ ಮಂಜೂರಾಗಿದೆ. ಇನ್ನು ಬಿಎಚ್ ರೋಡ್ ಅಗಲೀಕರಣ ಮತ್ತು ಆಧುನೀಕರಣಕ್ಕೆ 40 ಕೋಟಿ ನೀಡಿದ್ದು, ತುಂಗಾ ಸೇತುವೆಗೆ 2 ಕೋಟಿ ರೂಪಾಯಿ ಅನುದಾನ ಸಿಕ್ಕಿದೆ. ಇದರೊಂದಿಗೆ ಪಶು ವೈದ್ಯಕೀಯ ಕಾಲೇಜಿಗೆ 5 ಕೋಟಿ, ವಿಮಾನ ನಿಲ್ದಾಣಕ್ಕೆ 5 ಕೋಟಿ ಅನುದಾನ ಸಿಕ್ಕಿದೆ. ಈಗ ಹೇಳಿದ್ದೆಲ್ಲ ಕೆಲವು ಮಾತ್ರ. ಶಿವಮೊಗ್ಗಕ್ಕೆ ಕೊಟ್ಟಿರೋ ಲಿಸ್ಟ್ ಇನ್ನೂ ಬೆಳೀತಾ ಹೋಗುತ್ತೆ. ಇನ್ನು ಹಾಸನ ಜಿಲ್ಲೆ ಕಡೆ ನೋಡಿದ್ರೆ ಇಲ್ಲಿಗೆ ಸಿಎಂ ಯಡಿಯೂರಪ್ಪ ಕೊಟ್ಟಿದ್ದು ಏನೂ ಇಲ್ಲ, ಬದಲಿಗೆ ಹಲವಾರು ಕಾಮಗಾರಿಗಳು ಅರ್ಧಕ್ಕೆ ನಿಲ್ಲುವಂತೆ ಮಾಡಿದ್ದಾರೆ. ಇವುಗಳಲ್ಲಿ ಮೊದಲನೆಯದು ಪಶು ವೈದ್ಯಕೀಯ ಕಾಲೇಜು ಕಾಮಗಾರಿ ಅಪೂರ್ಣವಾಗಿರೋದು. ಇದರೊಂದಿಗೆ ಹಾಸನ ಎಂಜಿನಿಯರಿಂಗ್ ಕಾಲೇಜು ಕಾಮಗಾರಿ ಕೂಡ ಅಪೂರ್ಣವಾಗಿದೆ. ಹಾಸನ ಮೆಡಿಕಲ್ ಕಾಲೇಜಿಗೆ ಸರ್ಕಾರದಿಂದ ಸೌಲಭ್ಯಗಳು ಇಲ್ಲದೆ ಇರೋದ್ರಿಂದ ಇದು ಮುಚ್ಚುವ ಹಂತ ತಲುಪಿದೆ. ಇಷ್ಟೇ ಅಲ್ಲದೆ ಹಾಸನ ಜಿಲ್ಲೆಯ ಜೆಡಿಎಸ್ ಎಂಎಲ್ಎಗಳಿಗೆ ಅನುದಾನದಲ್ಲಿ ತಾರತಮ್ಯ ಮಾಡಲಾಗ್ತಿದೆ. ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳು ಜಾರಿಯಾಗ್ತಿಲ್ಲ. ಅಭಿವೃದ್ಧಿಯಲ್ಲಿ ಜಿಲ್ಲೆಯನ್ನ ಸಂಪೂರ್ಣವಾಗಿ ಕಡೆಗಣನೆ ಮಾಡಲಾಗಿದೆ ಅನ್ನೋದು ಗೌಡರ ಮತ್ತು ಜೆಡಿಎಸ್ ಆರೋಪ. ಇಲ್ಲಿನ ಅಂಕಿ ಅಂಶಗಳನ್ನ ನೋಡಿದ್ರೆ ಸಿಎಂ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚಿರೋದು ಸ್ಪಷ್ಟವಾಗುತ್ತೆ. ಹೀಗಾಗಿಯೇ ಇವತ್ತು ಗೌಡರ ಜೊತೆಗಿನ ಸಿಎಂ ಸಭೆ ಮಹತ್ವ